ಜನಾರ್ದನ್ ರೆಡ್ಡಿ ಅವರಿಗೆ ಸಿಬಿಐಯಿಂದ ಸಮನ್ಸ್ ಜಾರಿ ಆಗಿದೆ ಸರ್. ಈಗ ಪಕ್ಷ ಕಟ್ಟಿ ಫುಲ್ ಆಕ್ಟಿವ್ ಆಗಿದ್ರು, ಅದ್ರ ಬೆನ್ನಲ್ಲೇ ಕೂಡ ಇವತ್ತು ಸಿಬಿಐ ಸಮನ್ಸ್ ಜಾರಿ ಮಾಡಿದ್ರು. ನೋಡ್ರಿ, ಇವೆಲ್ಲ ಕೂಡ ಸರ್ಕಾರದಲ್ಲಿ ಜೊತೆಲಿ ಸಿಬಿಐ, ಇನ್ಕಮ್ ಟ್ಯಾಕ್ಸು, ಇಡಿಗಳು ಇವೆಲ್ಲ ಕೂಡ ಅದರದೇ ಆದಂಥ ಕಾನೂನು ಪ್ರಕಾರ ಕೆಲಸ ಮಾಡಿಕೊಂಡಿರೋಂಥ ಅದೊಂದು ಸಮಸ್ಯೆಗಳು. ಈ ಸಂದರ್ಭದಲ್ಲಿ ನಾನು ರಾಮ್ಲು ಅವರೇ ಬೇರೆಯವ್ರಿಗೆ ಯಾರಿಗೂ ಒಂದು ಸಿಬಿಐ ನೋಟಿಸ್ ಬಂದಿದೆ ಅವ್ರು ಹಾಜರಾಗಂತಾರೆ, ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ. ಯಾಕೆ ಅದರದೇ ಆದಂಥ ಕಾನೂನು ಇದೆ, ಅದರದೇ ಆದಂಥ ವ್ಯಾಪ್ತಿ ಇದೆ. ಆ ವ್ಯಾಪ್ತಿ ಇರುವಂಥ ಟೈಮಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಈಗ ಅವರು ಕರ್ನಾಟಕ ರಾಜ್ಯಪಕ್ಷನ ಕಟ್ಟಿ ಚುನಾವಣೆಗೆ ಬಿಜೆಪಿಗೆ ಸೆಟ್ಟಾಂಬ ಕಾರಣಕ್ಕೆ ಈಗ ಮೋದಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಿಗೆ ಯಾವತ್ತು ಕೂಡ ರಾಷ್ಟ್ರೀಯ ಪಕ್ಷಗಳು ಥ್ರೆಟ್ ಅನ್ನಂಥದ್ದು ಭಾವಿಸೋಕೆ ಹೋಗಲ್ಲ. ಯಾಕಂದ್ರೆ ಇವತ್ತು ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ ಈ ರೀತಿಗಳು ನಡೀತಾ ಇದಾವೆ. ಬಹುಶಃ ನಮ್ಮ ಪಾರ್ಟಿಯಲ್ಲಿ ಇದ್ದಂಥವ್ರು ಕೂಡ ಅನೇಕ ಬಾರಿ ಈ ರೀತಿ ಇಡಿ ನೋಟಿಸ್ಗಳು ಬಂದಾವ, ಇನ್ಕಮ್ ಟ್ಯಾಕ್ಸ್ಗಳು ರೇಡ್ ಆಗಿದಾವ, ಅನೇಕರ ಮನೆ ಮೇಲೆ ದಾಳಿ ಆಗಿದಾವ, ನಮ್ಮ ಪಾರ್ಟಿಯಲ್ಲಿ ಇದ್ದಂಥವ್ರ ಮನೆ ಮೇಲೆ ಕೂಡ ದಾಳಿ ಆಗಿದಾವ. ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬರಿಗೆ ಇವತ್ತು ನೋಟಿಸ್ ಬಂದಿದೆ ಕೇವಲ ಸಿದ್ದೇಶಣ್ಣವ್ರ ಮೇಲೆ, ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ, ಅವ್ರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು.